ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಬೈರನಹಳ್ಳಿ ಗ್ರಾಮದ ದೃಶ್ಯ ಇದು ಕೇವಲ ಒಂದು ಅರ್ಧ ಮುಕ್ಕಾಲ್ ಗಂಟೆ ಮುಂಚೆ ನಡೆದಂತ ಘಟನೆ ಡಾಕ್ಟರ್ ಜಿ ಪರಮೇಶ್ವರ ಅವರ ಜೊತೆಗೆ ಪ್ರಚಾರದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಭಾಗಿಯಾಗಿರ್ತಾರೆ ಭಾಗಿಯಾಗಿದಂತ ಕಾರ್ಯಕರ್ತರು ಅವರನ್ನ ಹೆಗಲ ಮೇಲೆ ಹೊತ್ತುಕೊಂಡಿರ್ತಾರೆ ಡಾಕ್ಟರ್ ಜಿ ಪರಮೇಶ್ವರ ಅವರನ್ನ ಬಹಳ ಕ್ಲಿಯರ್ ಆಗಿ ನಾವು ಅದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ಯಾವಾಗ ಡಾಕ್ಟರ್ ಜಿ ಪರಮೇಶ್ವರ ಅವರನ್ನ ಹೆಗಲ ಮೇಲೆ ಹೊತ್ತುಕೊಂಡ್ರು ಅದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಯಾರೋ ಒಬ್ಬ ವ್ಯಕ್ತಿ ಕಲ್ಲು ತೂರುವಂತ ಕೆಲಸವನ್ನ ಮಾಡಿದ ಅನ್ನುವಂತ ಮಾಹಿತಿಯನ್ನ ಅಶ್ವಥ್ ನಾರಾಯಣ ಅವರು ಕೂಡ ನಮ್ಮ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ಕೋರ್ಟಗೆರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅಶ್ವಥ್ ನಾರಾಯಣ ಅವರು ಅಲ್ಲಾದಂತ ಘಟನೆಯನ್ನ ಅವರು ವಿವರಿಸ್ತಾ ಇದ್ದರು ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬೈರನಹಳ್ಳಿನಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ ಅವರ ಪ್ರಚಾರದ ಕಾರ್ಯಕ್ರಮ ಇದು ಅಶ್ವಥ್ ನಾರಾಯಣ ಅವರು ಹೇಳಿದಂತೆ ಸಾವಿರಾರು ಕಾರ್ಯಕರ್ತರು ಅದರಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಕಾರ್ಯಕರ್ತರು ಏಕಾಯಕಿ ಬಹಳ ಸಂತೋಷದಿಂದ ಡಾಕ್ಟರ್ ಜಿ ಪರಮೇಶ್ವರ ಅವರನ್ನ ಹೆಗಲ ಮೇಲೆ ಹೊತ್ತು ಕುಣಿಸಬೇಕು ಅಂತ ಅವರು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಜೆಸಿಬಿ ಮೂಲಕ ಅವರಿಗೆ ಹಾರವನ್ನ ಹಾಕೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿರುತ್ತೆ ಹೆಗಲ ಮೇಲೆ ಹೊತ್ತುಕೊಂಡಂತ ಸಂದರ್ಭದಲ್ಲೇ ಯಾರೋ ಒಬ್ಬ ಏಕಾಯಕಿ ನೇರವಾಗಿ ಡಾಕ್ಟರ್ ಜಿ ಪರಮೇಶ್ವರ ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾನೆ ಬಹಳ ಬಲವಾಗಿ ಹೊಡೆದಿರುವಂತ ಕಾರಣಕ್ಕಾಗಿ ತಲೆಗೆ ಏಟು ಬಿದ್ದಿದೆ ತೀವ್ರವಾಗಿ ರಕ್ತಸ್ರಾವ ಆಗಿದೆ ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅಶ್ವಥ್ ನಾರಾಯಣ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮಾಹಿತಿಯನ್ನು ನೀಡ್ತಾ ಇದ್ದರು ತೀವ್ರ ರಕ್ತಸ್ರಾವ ಆಯಿತು ಹಾಗಾಗಿ ಅತ್ತಿರಾಮಪುರಕ್ಕೆ ನಾವು ಕರ್ಕೊಂಡು ಹೋದ್ವಿ ಅಲ್ಲಿ ಸಿದ್ಧಾರ್ಥ ಹಾಸ್ಪಿಟಲ್ನ ವೈದ್ಯರು ಕೂಡ ಅಲ್ಲೇ ಇದ್ದರಿಂದ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟರು ಸದ್ಯಕ್ಕೆ ತುಮಕೂರಿಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ವಿ ಕಣ್ಣೆಲ್ಲ ಸ್ವಲ್ಪ ಬ್ಲರ್ ಆದ ಹಾಗೆ ಆಗ್ತಾ ಇದೆ ಅವರಿಗೆ ಅಂದರೆ ತೀರಾ ಆರೋಗ್ಯವಾಗಂತೂ ಅವರು ಇಲ್ಲ ಸ್ವಲ್ಪ ಆತಂಕ ಅಂತೂ ಇದ್ದೇ ಇದೆ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ 2008 ರಲ್ಲಿ ಇದೇ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬೇಗಿದ್ದಂತವರು 2013 ರಲ್ಲಿ ಸೋಲನ್ನ ಅನುಭವಿಸಬೇಕಾಗುತ್ತೆ ಬಟ್ 2018 ರಲ್ಲಿ ಕೋಟಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತವರು ಬಹಳ ಸುದೀರ್ಘ ಅವಧಿಗೆ 6 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಮಾಜಿ ಡಿಸಿಎಂ ಆಗಿ ಕಾರ್ಯವನ್ನ ನಿರ್ವಹಿಸಿದ ಅನುಭವ ಇರುವಂತ ಹಿರಿಯ ರಾಜಕಾರಣಿ ದಲಿತ ನಾಯಕನಾಗಿ ಗುರುತಿಸಿಕೊಂಡಂತವರು ಡಾಕ್ಟರ್ ಜಿ ಪರಮೇಶ್ವರ್ ಅಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಚುನಾವಣಾ ಪ್ರಚಾರಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಬಹಳ ದೊಡ್ಡ ಮಟ್ಟದಲ್ಲೇ ಏಟಾಗಿದೆಯೋ ಅವರ ತಲೆಗೆ ರಕ್ತಸ್ರಾವ ಯಾವ ಪರಿ ಆಯಿತು ಅನ್ನುವಂಥದ್ದನ್ನು ದೃಶ್ಯದಲ್ಲೇ ನಾವು ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ತುಮಕೂರಿಗೆ ಅವರನ್ನು ಕರ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾರ ಮೇಲೂ ಅನುಮಾನವನ್ನು ವ್ಯಕ್ತಪಡಿಸಲಿಲ್ಲ ಬಟ್ ಏನು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು ಈ ಹಿಂದೆ ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭ ಪ್ರಚಾರಕ್ಕೆ ಹೋದಂತಹ ಸಂದರ್ಭ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಪರಮೇಶ್ವರ್ ಅವರ ಜೊತೆಗೆ ಆ ಕಾರಣಕ್ಕಾಗಿ ಅಸೂಯೆ ದ್ವೇಷದಿಂದ ಇಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಅಶ್ವಥ್ ನಾರಾಯಣ್ ಕೋರ್ಟಗೆರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅವರು ಮಾಡ್ತಾ ಇದ್ರು ರಾಜಕೀಯ ಉದ್ದೇಶ ಇದೆ ಇದ್ರ ಹಿಂದೆ ಅಂತ ಹೇಳಿ ಸದ್ಯ ಕೋರ್ಟಗೆರೆನಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಒಂದು ಫೈಟ್ ಏರ್ಪಟ್ಟಿರುವುದಂತೂ ನಿಜ ಒಂದು ಕಡೆಗೆ ಜೆಡಿಎಸ್ನ ಸುಧಾಕರ್ ಲಾಲ್ ಅವರಿದ್ದಾರೆ 2013 ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸೋಲಿಸಿದಂತವರು ಅವರ ಅಖಾಡದಲ್ಲಿದ್ದಾರೆ ಬಿಜೆಪಿಯಿಂದ ಮಾಜಿ ಐಎಎಸ್ ಅಧಿಕಾರಿ ಅನಿಲ್ ಕುಮಾರ್ ಅವರು ಅಖಾಡದಲ್ಲಿದ್ದಾರೆ ಕೋರ್ಟಗೆರೆಯಲ್ಲಿ ಈ ಬಾರಿ ತ್ರಿಕೋನ ಫೈಟ್ ಇದೆ ಅನ್ನುವಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ ಅಂತಹ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಹೆಲ್ದಿ ಕಾಂಪಿಟೀಷನ್ ಆಗಬೇಕಾಗಿತ್ತು ಯಾರು ಗೆಲ್ತಾರೆ ಅನ್ನುವಂಥದ್ದು ಮತ ಪೆಟ್ಟಿಗೆಯಲ್ಲಿ ಮತದಾರನಿಂದ ನಿರ್ಧಾರ ಆಗಬೇಕಾಗಿತ್ತು ಆದರೆ ಅಷ್ಟರಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಿಡಿಗೇಡಿ ಕೆಲಸ ಕೋಟಗೆರೆಯಲ್ಲಿ ನಡೆದು ಹೋಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ